ಹುಟ್ಟೂರಿಗೆ ನಾನು ಉಸ್ತುವಾರಿಯಾಗಿದ್ದು ಸಂತೋಷದ ವಿಚಾರ. ಬಳ್ಳಾರಿಗೆ ಸೇವೆ ಮಾಡುವ ಅವಕಾಶವನ್ನ ಸಿಎಂ ನನಗೆ ನೀಡಿದ್ದಾರೆ. ಬಳ್ಳಾರಿ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಶ್ರೀರಾಮುಲು. ಹುಟ್ಟೂರಿಗೆ ನಾನು ಉಸ್ತುವಾರಿಯಾಗಿದ್ದು ಸಂತೋಷದ ವಿಚಾರ. ಬಳ್ಳಾರಿಗೆ ಸೇವೆ ಮಾಡುವ ಅವಕಾಶವನ್ನ ಸಿಎಂ ನನಗೆ ನೀಡಿದ್ದಾರೆ. ಬಳ್ಳಾರಿಯ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡ್ತೇನೆ. ಯಾದಗಿರಿ, ಚಾಮರಾಜನಗರ, ಚಿತ್ರದುರ್ಗದಲ್ಲಿ ಮಾಡಿದ್ದೇನೆ. ಆನಂದ್ ಸಿಂಗ್ ಒಪ್ಪಿಗೆಯೊಂದಿಗೆ ಸಿಎಂ ಈ ನಿರ್ಧಾರ. ಆನಂದ್ ಸಿಂಗ್ ಯಾವುದೇ ಅಸಮಾಧಾನ ಇಲ್ಲ ಅಂತ ಶ್ರೀರಾಮುಲು ಹೇಳ್ತಾರೆ. ನಾನು ಬಳ್ಳಾರಿ ನನಗೆ ಮುಂಚೆಯಿಂದ ಕೂಡ ಅಲ್ಲಿ ಜನ್ಮ ಕೊಟ್ಟಂತ ಸ್ಥಳ. ಜೊತೆಲಿ ನಾನು ಅನೇಕ ಬಾರಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ, ರಾಯಚೂರಲ್ಲಿ ಕೆಲಸ ಮಾಡಿದ್ದೀನಿ, ಚಾಮರಾಜನಗರದಲ್ಲಿ ಕೆಲಸ ಮಾಡಿದ್ದೀನಿ, ಚಿತ್ರದುರ್ಗದಲ್ಲಿ ಎಲ್ಲ ಕಡೆ ಕೂಡ ಒಳ್ಳೆ ಕೆಲಸಗಳು ಮಾಡ್ಕೊಂಡೆ. ರಾಮುಲು ಅಂದ ತಕ್ಷಣ ಇಲ್ಲಪ್ಪ ಉಸ್ತುವಾರಿ ಮಂತ್ರಿಗಳಿಗೆ ಬಂದರೆ ಒಳ್ಳೆ ಕೆಲಸಗಳು ಮಾಡಿದಾರಂದ್ರೆ ನಾನು ಹೆಜ್ಜೆ ಗುರುತುಗಳು ಎಲ್ಲ ಕಡೆ ಕೂಡ ಹಾಕ್ಕೊತಾ ಬಂದಿದ್ದೀನಿ, ಒಳ್ಳೆ ಕೆಲಸ ಕೂಡ ಮಾಡಿದ್ದೀನಿ. ಇವತ್ತು ಬಳ್ಳಾರಿ ಜಿಲ್ಲೆಗೆ ನನಗೆ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. 2006-07 ನನಗೊಂದು ಅವಕಾಶ ಸಿಕ್ಕಿತ್ತು. ಕೇವಲ ಒಂದು 2-3 ತಿಂಗಳು ಇದ್ದರೆ ಆಮೇಲೆ ಅದನ್ನು ಅವಕಾಶ ಸಿಕ್ಕಿಲ್ಲ. ಪುನಃ 16 ವರ್ಷಗಳ ನಂತರ ಪ್ರಥಮವರೆಗೆ ನಾನು ಜಿಲ್ಲೆಯಲ್ಲಿ ಇವತ್ತು ಅವಕಾಶವನ್ನು ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿರೋ ಕಾರಣ ಪುನಃ ನಾಳೆಯಿಂದ ಗಣರಾಜ್ಯೋತ್ಸವಕ್ಕೆ ಹೋಗಿ ಅದು ಧ್ವಜಾರೋಹಣವನ್ನು ಮಾಡಿದ ನಂತರ ಇನ್ನು ಅದ್ರ ಬಗ್ಗೆ ನಾನು ಪೂರ್ಣ ಅಧ್ಯಯನವನ್ನು ಮಾಡಿ ಅದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಮಾತಾಡಿ ಆ ಜಿಲ್ಲೆಯನ್ನು ಕೂಡ ನನಗೆ ಜನ್ಮ ಕೊಟ್ಟಂತ ಸ್ಥಳವನ್ನು ಕೂಡ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತೀನಿ. ಇಲ್ಲ, ಯಾವ ರೀತಿ ನಮ್ಮ ಆನಂದ್ ಸಿಂಗ್ ಅವರು ನನ್ನ ಸ್ನೇಹಿತರು. ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.